ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಅನ್ಕೊಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಪಾಪನೂ ಅವ್ರ ತಾತನ ಜೊತೆ ಆಟ ಆಡ್ತಾ ಇದ್ದ. ಅವನಿಗಿನ್ನೂ ಟಿಫನ್ ಮಾಡಿರಲಿಲ್ಲ, ಮಾಡಬೇಕು. ಅವನಿಗೆ ಅದು ಪೊಂಗಲ್ ಮಾಡೋಣ ಅಂತ ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅವ್ರ ತಾತನ ಜೊತೆ ಆಟ ಆಡ್ಕೊಂಡಿರ್ತಾನೆ. ಕೆಲವೊಂದು ಸರಿ ಮನೆಯಲ್ಲೇ ಇದು ಮಾಡ್ತೀನಿ, ಯಾಕೆಂದರೆ ಅವ್ರು ಬಟ್ಟೆ ಬೇರೆ ಹೊಲಿತಾರೆ ನಮ್ಮ ಮಾವ. ಸೊ ಅಲ್ಲಿ ಫ್ರೀ ಇದ್ದರೆ ಹಿಂಗೆ ಆಟ ಆಡಿಸ್ಕೊಂಡು ಇರ್ತಾರೆ, ಇಲ್ಲ ವಾಕಿಂಗ್ ಕರ್ಕೊಂಡು ಹೋಗೋದು ಆ ಥರ ಏನಾದರೂ ಮಾಡ್ತಾ ಇರ್ತಾರೆ. ನಾನೇನಾದರೂ ಇಲ್ಲಿ ಬೇರೆ ಕೆಲಸ ಮಾಡಬೇಕು ಅಂದರೆ ಅವ್ರ ಹತ್ರ ಇಲ್ಲ ನಮ್ಮ ಮನೆಯವ್ರ ಹತ್ರ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಕೆಲಸಗಳು ಮಾಡ್ಕೊತೀನಿ, ಟಿಫನ್ನು ಅಡುಗೆಗಳು ಆ ಥರದ್ದೆಲ್ಲ. ಮಿಕ್ಕಿದ್ದೆಲ್ಲ ನಿಧಾನಕ್ಕೆ ಅವ್ನು ಮಲಗಿದ್ದಾಗೆಲ್ಲ ಮಾಡ್ಕೊಳ್ಳೋದು. ಮಗು ಇವಾಗ ಅಲ್ಲಿ ಆಟ ಆಡಿದ್ದಾಯಿತು, ಇಲ್ಲಿ ಬಂದವನೇ ಬಂದ್ಬಿಟ್ಟು ಮುತ್ಕೊಡೋದು, ಬಿಸ್ಕೆಟ್ ತಿನ್ನಿಸೋದು ಮಾಡ್ತಾ ಇದ್ದೆ. ನಾನು ಮೊಬೈಲ್ ನೋಡ್ತಾ ಇದ್ದೆ, ವಾಟ್ಸಪ್ ನೋಡೋಣ ಅಂತ ಒಂದು ನಿಮಿಷ ಮಲ್ಕೊಂಡು ನೋಡ್ತಾ ಇದ್ದರೆ ಅವ್ನು ಬಂದು ಪಕ್ಕದಲ್ಲೇ ಕುತ್ಕೊಂಡು ತಿಂತಾ ಇದ್ದ, ಹಾಗೆ ವಿಡಿಯೋ ಮಾಡಿದ್ದೆ. ಇಲ್ಲ ನಮ್ಮದು ನಂದು ಪಪ್ಪಂದು ಎಲ್ಲ ಸ್ನಾನ ಎಲ್ಲ ಮುಗಿದು ಯಾಕೆ ಸುಸ್ತಿದೆ ನನಗೆ, ಹುಷಾರಿಲ್ಲದೆ ಇರೋದ್ರಿಂದ ಅಷ್ಟೊಂದು ಆರೋಗ್ಯ ಸರಿ ಇಲ್ಲ, ಎಲ್ಲ ಕೆಲಸ ಒಂದೇ ಸರಿ ಮಾಡೋಕ್ಕೂ ಆಗಲ್ಲ. ಇಲ್ಲಿ ನಾನು ಇವತ್ತು ಪಾಪನಿಗೆ ಪೊಂಗಲ್ ಮಾಡಿದ್ದೀನಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಫಸ್ಟ್ ನಾನಿಲ್ಲಿ ಯಾವುದರಲ್ಲಿ ಪೊಂಗಲ್ ಮಾಡ್ತಿರೋ ಆ ಪಾತ್ರೆಗೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಎಲ್ಲ ಕಾದಮೇಲೆ ಸಾಸಿವೆ ಹಾಕಿ ಸಿಡಿಸಿ ಆಮೇಲೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಮತ್ತು ಕಾಳುಮೆಣಸು ಒಂದು ಎರಡು ಕುಟ್ಟಾಕ್ಬಿಟ್ಟು ಅರ್ಧ ಮೆಣಸಿನ್ಕಾಯಿನ ಹೋಲ್ಡ್ ಮಾಡಿ ಹಾಕಿದ್ದೀನಿ. ಚಿಕ್ಕದಾಗಿ ಹಚ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಪಾಪನು ಈರುಳ್ಳಿ ಎಲ್ಲ ಇಷ್ಟಪಡ್ತಾನೆ, ತಿಂತಾನೆ. ಕೆಲವೊಂದು ಮಕ್ಕಳು ತಿನ್ನಲ್ಲ, ತಿನ್ನಲ್ಲ ಅಂದರೆ ಹಾಕ್ಕೊಬೇಡಿ, ಪರವಾಗಿಲ್ಲ, ಹಾಗೆ ಮಾಡ್ಬೋದು. ಇವಾಗ ಇವನಿಗೆ ಒಂದು ವರ್ಷ ಐದು ತಿಂಗಳಾಗೈತಲ್ಲ, ಇನ್ನು ಎಲ್ಲ ನಾನು ಆಲ್ಮೋಸ್ಟ್ ಅವ್ನು ಚಿಕ್ಕ ವಯಸ್ಸಿಂದ ನಾನು ಎಲ್ಲನೂ ರೂಢಿ ಮಾಡಿದ್ದೆ. ತರಕಾರಿಗಳು ತಿನ್ನೋದು, ನೀವು ತರಕಾರಿ ಬೇಕಾದರೆ ಹಾಕ್ಕೊಬೋದು, ಯಾವ್ದು ಬೇಕು ಬರೀ ಕ್ಯಾರೆಟ್ ಇದ್ದರೆ ಅದರಲ್ಲೇ ಮಾಡ್ಬೋದು, ಇಲ್ಲ ಎಲ್ಲ ಇದೆ ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾನು ಇದೆ ಅವನಿಗೆ ಒಂದೇ ಟೈಮ್ಗೆ ಆಗೋಷ್ಟು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ. ಒಂದು ಟೊಮೆಟೊನ ಹಾಕ್ತಾ ಇದ್ದೀನಿ. ಇಲ್ಲಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಅಂತ ತುಪ್ಪದಲ್ಲಿ. ಇಲ್ಲಿ ತರಕಾರಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಅರಿಶಿನನ ಆ್ಯಡ್ ಮಾಡ್ಕೊಳ್ಳೋಣ. ಇನ್ನು ಎಮ್ಟಿ ಅರ್ಧ ಅರಿಶಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ಎಲ್ಲ ಹಾಕ್ಕೊಂಡಿದ್ದಾಗಿದೆ. ನಾನು ಕರಿಬೇವು ಹಾಕೋದು ಮರ್ತೋಗಿದ್ದೆ, ಅದಕ್ಕೆ ಹಿತ್ತಲಲ್ಲಿ ಎಳೆಯದ ಕರಿಬೇವು ಕಿತ್ಕೊಂಬಂದ್ಬಿಟ್ಟು ಕೈಯಲ್ಲೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಹೆಸರು ಬೇಳೆನೂ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ನಾನು ಈ ಅಳತೆಯಲ್ಲಿ ಒಂದು ಟೇಬಲ್ ಸ್ಪೂನ್ ಅಳತೆಯಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆ, ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಸಾಕಾಗುತ್ತೆ, ಅಷ್ಟೇ ಕ್ವಾಂಟಿಟಿಯಾಗಿ ಮಾಡಿದ್ರೆ ಜಾಸ್ತಿನೂ ಆಗೋಲ್ಲ ಕಮ್ಮಿನೂ ಇರೋಲ್ಲ, ಸರಿಯಾಗಿರ್ತೈತೆ. ಸ್ವಲ್ಪ ಮಿಕ್ಕಿದ್ರೆ ನಾನು ನಮ್ಮ ಮನೆಯವರು ಯಾರಾದರೂ ತಿನ್ಕೊತೀವಿ. ಇಲ್ಲಿ ಅಕ್ಕಿ ಬೇಳೆ ಹಾಕಿದ್ದಾಗಿದೆ. ನೆಕ್ಸ್ಟ್ ನಾನು ಇದಕ್ಕೆ ಒಂದೂವರೆ ಗ್ಲಾಸ್ನಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ರೆ ಅನ್ನ ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದು ಮೆತ್ತಗಾಗಿರ್ತೈತೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಬೇಕು. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ನಾಲ್ಕು ವಿಷಲು ಕುಗಿಸ್ಕೊಳ್ಳೋಣ ಇದನ್ನು. ಇಲ್ಲಿ ಪೊಂಗಲ್ ರೆಡಿಯಾಗಿದೆ. ನೋಡಿ, ನಾನೊಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆರು ತೆಗೆದುಬಿಟ್ಟು ಪಾಪನ ತಿನ್ಸೋಣ ಅಂತ, ಅವನು ತುಂಬ ಇಷ್ಟಪಟ್ಟು ತಿಂತಾನೆ. ನಾನು ವಾರದಲ್ಲಿ ಒಂದು ಎರಡು ಮೂರು ಸರಿ ಮಾಡ್ತಾ ಇರ್ತೀನಿ ಪೊಂಗಲ್ನ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ಇಲ್ಲ ಇವತ್ತಿನ ಲಾಗಲ್ಲಿ ಸಾಯಂಕಾಲ ಆಯಿತು, ಹಂಗೆ ಅವನ ಮಗು ಜೊತೆ ಆಟ ಆಡು ಅದು ಇದು ಕೆಲಸ,
ಇಲ್ಲಿ ಅವ್ರ ಅಪ್ಪನ ಜೊತೆ ಆಟ ಆಡ್ಕೊಂಡಿದ್ದ. ಅವ್ರ ಅತ್ತೆ ಅವ್ರು ಆಟ ಸಾಮಂತದಿದ್ರು, ಅದರಲ್ಲಿ ಕುತ್ಕೊಂಡು ಅಪ್ಪ ಮಗ ಇಬ್ಬರು ಆಡ್ತಾಯಿದ್ರು. ಯಾರಾದರೂ ಹೊಸೊಬ್ರು ನನ್ನ ಚಾನಲ್ ನೋಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕಾನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋಗಳು ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.